ನಗರವನ್ನು ಬಹಿರ್ದೆಸೆಯಿಂದ ಮುಕ್ತಗೊಳಿಸದ ಪಾಲಿಕೆ ಅಧಿಕಾರಿಗಳನ್ನ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು. ನಗರವನ್ನ ಬಹಿರ್ದೆಸೆಯಿಂದ ಮುಕ್ತಗೊಳಿಸದ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತದ ಆರೋಗ್ಯ ಅಧಿಕಾರಿಗಳು ಹಾಗೂ ವಾಣಿಜ್ಯ ಮಳಿಗೆಗಳಿಗೆ ಪರವಾನಗಿ ನೀಡುವ ಇಂಜಿನಿಯರ್ಗಳನ್ನ ಅಮಾನತುಗೊಳಿಸಬೇಕು ಎಂದು ಆಗ್ರಹಿಸಿದ್ರು. ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳು ಹೇಳಿ ಧಿಕ್ಕಾರ. ಮಹಾನಗರ ಪಾಲಿಕೆಯ ಮುಖ್ಯ ಇಂಜಿನಿಯರ್ ಹೇಳಿ ಧಿಕ್ಕಾರ. ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳಿ ಧಿಕ್ಕಾರ. ಮಹಾನಗರ ಪಾಲಿಕೆಯ ಇಂಜಿನಿಯರು ಮತ್ತು ಆರೋಗ್ಯ ಅಧಿಕಾರಿಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ಒಂದು ಪ್ರತಿಭಟನಾ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ವಿಷಯ ಏನಂತೇಳಿದ್ರೆ, ಶಿವಮೊಗ್ಗ ನಗರದ ಹೊರವಲಯದಲ್ಲಿರುವ ಒಳಗಡೆಯಲ್ಲಿರುವ ಶೌಚಾಲಯಗಳು ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಯಾವುದೇ ಥರದ ನೀರಿನ ಸಂಪರ್ಕ ಇಲ್ಲ, ಬೇಸನ್ಗಳೆಲ್ಲ ಪುಡಿಯಾಗಿದೆ. ಆಮೇಲೆ ಸರ್ಕಾರಕ್ಕೆ ಇದರಿಂದ ತಿಂಗಳಿಗೆ ದಿನಕ್ಕೆ 1 ಲಕ್ಷ ರೂಪಾಯಿ ಆದಾಯ ಇದೆ. ಇದನ್ನು ಮಹಾನಗರ ಪಾಲಿಕೆಗೆ ಬೇಡವಾಗಿದೆಯೇನೋ ಅಂತೇಳಿ ನಮಗೆ ಯೋಚನೆ ಶುರುವಾಗಿದೆ. ಆದಾಯನೇ ಇವರು ಬೇಡ ಅಂತ ಹೇಳಿದ್ದೇನೆ. ಇವ್ರ ಪಾಡಿಗೆ ಅವರು ಇದ್ದಾರೆ, ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳು, ಇಂಜಿನಿಯರ್ಗಳೆಲ್ಲರೂ. ಆಮೇಲೆ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಶಿವಮೊಗ್ಗದ ಪ್ರತಿಷ್ಠಿತ 80% ಕಾಂಪ್ಲೆಕ್ಸ್ಗಳಲ್ಲಿ ಇವತ್ತು ಸಮೇತನೂ ಶೌಚಾಲಯಗಳಿಲ್ಲ. ಶೌಚಾಲಯ ಹೊರಗಡೆಯಿಂದ ಬರ್ತಕ್ಕಂಥ ಗ್ರಾಹಕರಾಗಿರ್ಬೋದು, ಒಳಗಡೆ ಮಾಡ್ತಕ್ಕಂಥ ಕೆಲಸದವರಾಗಿರ್ಬೋದು, ಹೊರಗಡೆಯನ್ನು ಶೌಚಾಲಯ ಅವಲಂಬಿಸ್ತಕ್ಕಂಥ ವ್ಯವಸ್ಥೆ ಶಿವಮೊಗ್ಗ ನಗರದಲ್ಲಿದೆ. ಇದಕ್ಕೆ ಮುಖ್ಯ ಹೊಣೆಗಾರರು ಏನಂತ ಹೇಳಿದ್ರೆ ಆರೋಗ್ಯ ಅಧಿಕಾರಿಗಳು ಮತ್ತು ಇಂಜಿನಿಯರು. ಇವ್ರ ವಿರುದ್ಧ ಸೂಕ್ತವಾದ ಒಂದು ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದ್ದೇನೆ. ನಾವು